ಬಹುನಿರೀಕ್ಷಿತ ಕಮಲ್ ಹಾಸನ್ ಸಿನಿಮಾ ವಿಕ್ರಮ್ ತೆರೆಗೆ ಬಂದಿದೆ. ಲೋಕೇಶ್ ಕನಕರಾಜನ್ ಬರೆದು ನಿರ್ದೇಶನ ಮಾಡಿರುವ ಈ ಸಿನಿಮಾ ಪಕ್ಕಾ ಆಕ್ಷನ್ ಥ್ರಿಲ್ಲರ್. ಕಮಲ್ ಹಾಸನ್ ಜೊತೆಗೆ ಅದ್ಭುತ ನಟರಾದ ವಿಜಯ್ ಸೇತುವತಿ ಮತ್ತು ಫಹದ್ ಫಾಸಿಲ್ ಕೂಡ ನಟಿಸಿದ್ದಾರೆ. ಈ ಚಿತ್ರದ ಬಗ್ಗೆ ಪ್ರೇಕ್ಷಕರು ಏನ್ ಹೇಳ್ತಾರೆ ಮತ್ತು ಈ ಚಿತ್ರ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ. ಇದನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಹಳ ವರ್ಷಗಳ ಗ್ಯಾಪ್ ನ ಬಳಿಕ ಕಮಲ್ ಹಾಸನ್ ಮತ್ತೆ ಸಿನಿಮಾದಲ್ಲಿ ನಟಿಸಿದ್ದು ಕಮಲ್ ಹಾಸನ್ರ ಕಂಬ್ಯಾಕ್ ಸಿನಿಮಾ ಎನಿಸಿಕೊಂಡಿದೆ ವಿಕ್ರಮ್ ಚಿತ್ರ. ಸಿನಿಮಾದ ಮುಖ್ಯ ಮೂರು ಕಂಬಗಳಾದ ಕಮಲ್ ಹಾಸನ್, ಫಹದ್ ಫಾಸಿಲ್ ಹಾಗೂ ವಿಜಯ್ ಸೇತುಪತಿ ಇವರು ಮೂವರ ನಟನೆ ಅತ್ಯದ್ಭುತ. ಸಿನಿಮಾದ ಬರವಣಿಗೆ ಕೂಡ ಮೇಕಿಂಗ್ ಅಂತೂ ಸಿಕ್ಕಾಪಟ್ಟೆ ಸೂಪರ್. ಎರಡು ಭಿನ್ನ ಲೋಕಗಳನ್ನ ಒಟ್ಟಿಗೆ ಮರ್ಜ್ ಮಾಡುವ ರೀತಿಯೂ ಹಾಗೆ ಇದೆ. ಸಂಗೀತ ಆಕ್ಷನ್ ಅಂತೂ ಒಂದರ ಮೇಲೆ ಒಂದು ಸ್ಪರ್ಧೆಗೆ ಬಿದ್ದಿವೆ. ಸಿನಿಮಾದ ಒಂದು ಸಣ್ಣ ಡ್ರಾಬ್ಯಾಕ್ ಎಂದ್ರೆ ಕಥೆಯನ್ನ ಅಥವಾ ಕೆಲವು ಪಾತ್ರಗಳ ವರ್ತನೆಯನ್ನ ಮುಂದೆ ನಾವು ಊಹೆ ಮಾಡಬಹುದು. ಇನ್ನು ಕತೆ ಹೇಗಿದೆ? ಪೊಲೀಸರ ಸರಣಿ ಕೊಲೆಯನ್ನ ತಡೆಯಲು, ಕೊಲೆ ಗಡುಕರನ್ನ ಹಿಡಿಯಲು ಅಮರ್ ಅಂದ್ರೆ ಫಹದ್ ಫಾಸಿಲ್ ಮತ್ತು ತಂಡವನ್ನ ರಾಜ್ಯ ಪೊಲೀಸರು ನೇಮಿಸಿಕೊಳ್ತಾರೆ. ಕೊಲೆಯಾದ ಪೊಲೀಸರಲ್ಲಿ ಕರ್ಣನ್, ಕಮಲ್ ಹಾಸನ್ ದತ್ತು ಪುತ್ರನು ಕೂಡ ಇದ್ದಾನೆ. ಅಮರ್ನ ತನಿಖೆಯು ಆತನನ್ನ ಗ್ಯಾಂಗ್ಸ್ಟರ್ ಸಂತಾಪ್ ವಿಜಯ್ ಬಳಿ ಕರೆತರುತ್ತದೆ. ತನಿಖೆ ಮುಂದುವರೆದಂತೆ ಕಮಲ್ ಹಾಸನ್ನ ನಿಜಮುಖ ಬಯಲಾಗುತ್ತಾ ಹೋಗುತ್ತೆ. ಕೊನೆಗೆ ಗೊತ್ತಾಗುತ್ತೆ ಕರ್ಣನ್ ನಿಜವಾದ ಹೆಸರು ವಿಕ್ರಮ್ ಎಂದು. ಇನ್ನು ಕೇವಲ ನಾಲ್ಕು ಸಿನಿಮಾ ಮಾಡಿರುವ ಲೋಕೇಶ್ ಕನಕರಾಜನ್ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಹೀಗೆ ಮಾಡಬೇಕು ಎಂಬುದನ್ನ ವಿಕ್ರಮ್ ಸಿನಿಮಾ ಮೂಲಕ ಹೇಳಿದ್ದಾರೆ. ಲೋಕೇಶ್ ಕನಕರಾಜನ್ ಕಮಲ್ ಹಾಸನ್ರ ದೊಡ್ಡ ಅಭಿಮಾನಿ ಆಗಿದ್ರೂ ಸಹ ಕೇವಲ ಅಭಿಮಾನಿಯೊಬ್ಬ ಮಾಡಿದ ಟ್ರಿಬ್ಯೂಟ್ ಎಂಬಂತ ಸಿನಿಮಾ ಇದಲ್ಲ. ಬದಲಿಗೆ ಕಮಲ್ ವೃತ್ತಿಯಲ್ಲಿ ವಿಶೇಷವಾದ ಸಿನಿಮಾಗಳಲ್ಲಿ ಒಂದು ಎಂಬಂತೆ ಮಾಡಿದ್ದಾರೆ ಲೋಕೇಶ್. ಅದ್ಭುತ ಬರವಣಿಗೆಯ ಅದ್ಭುತ ಮೇಕಿಂಗ್ನ ಹಾಗೂ ಎರಡು ಭಿನ್ನ ಪ್ರಪಂಚದ ಅದ್ಭುತ ಮಿಕ್ಸರ್ ನೋಡ ಸಿಗುತ್ತದೆ ವಿಕ್ರಮ್ ಸಿನಿಮಾದಲ್ಲಿ. ಫಹದ್ ಫಾಸಿಲ್ ಅದೆಷ್ಟು ಅದ್ಭುತ ನಟರೆಂದರೆ ಕಮಲ್ ಹಾಸನ್ ಅಂತಹ ಕಮಲ್ ಹಾಸನ್ ಅವರನ್ನ ಬದಿಗೆ ಸರಿಸಿ ನಟನೆಯಿಂದ ಮಿಂಚಬಲ್ಲರು. ಅದ್ಭುತವಾಗಿ ನಟಿಸಿರುವ ಫಹದ್ ಫಾಸಿಲ್ ಆಕ್ಷನ್ ದೃಶ್ಯಗಳಲ್ಲಿ ಅಂತೂ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ವಿಜಯ್ ಸೇತುಪತಿ ತಾವೊಬ್ಬ ಅದ್ಭುತ ನಟ ಎಂಬುದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಅವರ ಹಾಗೂ ಕಮಲ್ ಹಾಸನ್ ಜೊತೆಗಿನ ದೃಶ್ಯಗಳಂತೂ ನೋಡಿಯೇ ಸವಿಬೇಕು. ಇನ್ನು ಕಮಲ್ ಹಾಸನ್ ಅವರದ್ದು ಅತ್ಯದ್ಭುತ ನಟನೆ, ತಾವು ಭಾರತದ ಅತ್ಯುತ್ತಮ ನಟ ಎಂಬುದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಿನಿಮಾ ಚೆನ್ನಾಗಿ ಮೂಡಿ ಬರುವ ಕಾರಣ ಅವಶ್ಯಕತೆ ಬಿದ್ದಲ್ಲಿ ಮುಲಾಜಿಲ್ಲದೆ ಹಿಂದೆ ಸರಿದು ಇತರ ನಟರನ್ನ ಮಿನುಗಲು ಬಿಟ್ಟಿದ್ದಾರೆ, ವಿಶೇಷವಾಗಿ ಸಿನಿಮಾದ ಮೊದಲಾರ್ಧದಲ್ಲಿ. ಹಾಗೆಂದು ಇದು ಸಟಲ್ ಕ್ಲಾಸ್ ಸಿನಿಮಾ ಎಂದೇನಲ್ಲ, ಇಲ್ಲಿ ಸಹ ಶಿಳ್ಳೆ ಗಿಟ್ಟಿಸುವ ಎಂದೇನಲ್ಲ. ಕಮಲ್ ಹಾಸನ್ಗೆ ಬಿಲ್ಡಪ್ ನೀಡುವ ಕೆಲವು ಸನ್ನಿವೇಶಗಳಿದೆ, ಕಮಲ್ ಹಾಸನ್ರ ಕೆಲವು ಹಳೆಯ ಸಿನಿಮಾಗಳ ರೆಫರೆನ್ಸ್ಗಳಿದೆ, ಆದರೆ ಅವನ್ನೆಲ್ಲ ಸುಮ್ಮನೆ ಇಡಲಾಗಿಲ್ಲ, ಬದಲಿಗೆ ಸಿನಿಮಾದಲ್ಲಿ ಕ್ರಮವಾಗಿ ಜೋಡಿಸಲಾಗಿದೆ. ಕೆಲವು ಕಡೆ ಸಿನಿಮಾದ ಕತೆ ಊಹಿಸಬಹುದು ಎಂಬುದು ಬಿಟ್ಟರೆ ಇದೊಂದು ಅದ್ಭುತವಾಗಿ ಕಟ್ಟಲಾಗಿರುವ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಲೋಕೇಶ್ ಕನಕರಾಜನ್ರ ಸಿನಿಮಾ ಚಿತ್ರಮಂದಿರದಲ್ಲೇ ನೋಡಲೇಬೇಕಾದ ಸಿನಿಮಾವಾಗಿದೆ. ಇನ್ನು ವಿಕ್ರಮ್ ಸಿನಿಮಾ ಕೇವಲ ಕಮಲ್ ಹಾಸನ್ ಸಿನಿಮಾ ಅಲ್ಲ, ಕಮಲ್ ಅನ್ನ ಸ್ಟಾರ್ ಆಗಿ ತೋರಿಸಿದ್ರು ಸಹ ಸಿನಿಮಾದ ಇನ್ನೆರಡು ಪಿಲ್ಲರ್ಗಳಾದ ವಿಜಯ್ ಸೇತುಪತಿ, ಫಹದ್ ಫಾಸಿಲ್ ಅವರಿಗೂ ಸಿನಿಮಾದಲ್ಲಿ ಸಾಕಷ್ಟು ಸ್ಪೇಸ್ ಒದಗಿಸಲಾಗಿದೆ. ವಿಕ್ರಮ್, ಕಮಲ್ ಹಾಸನ್, ವಿಜಯ್ ಸೇತುಪತಿ, ಫಹದ್ ಫಾಸಿಲ್ ಹಾಗೂ ಲೋಕೇಶ್ ಕನಕರಾಜನ್ ಸಿನಿಮಾ. ಅನಿರುದ್ಧ್ ರವಿಚಂದ್ರನ್ ಸಂಗೀತ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ. ವಿಕ್ರಮ್ ಸಿನಿಮಾದ ಕ್ರೇಜಿ ಯೂನಿವರ್ಸ್ಗೆ ಜೀವ ತುಂಬಿದ್ದಾರೆ ಅನಿರುದ್ಧ್ ರವಿಚಂದ್ರನ್. ವೀಕ್ಷಕರು ಎದ್ದು ಕುಣಿಯುವಂತೆ ಸಂಗೀತ ನೀಡಿದ್ದಾರೆ ಈ ಯುವ ಸಂಗೀತ ನಿರ್ದೇಶಕ. ಸಿನಿಮಾದ ಹಿನ್ನೆಲೆ ಸಂಗೀತ ಸಿನಿಮಾ ಮುಗಿದ ಮೇಲೂ ಪ್ರೇಕ್ಷಕನ ಜೊತೆಗಿರುತ್ತೆ, ಹಾಡುಗಳು ಸಹ. ಇನ್ನು ಸಿನಿಮಾದ ಆಕ್ಷನ್ ದೃಶ್ಯಗಳು ಸಿಕ್ಕಾಪಟ್ಟೆ ಸೂಪರ್. ಆಕ್ಷನ್ ದೃಶ್ಯಗಳನ್ನ ಸೆರೆ ಹಿಡಿಯುವ ರೀತಿಯೂ ಕೂಡ ಸೂಪರ್ ಆಗಿದೆ. ನಿರ್ದೇಶಕ ಲೋಕೇಶ್ ಕನಕರಾಜ್ ಕಮಲ್ ಹಾಸನ್ಗೆ ಒಂದು ಅದ್ಭುತವಾದ ಕಂಬ್ಯಾಕ್ ನೀಡಿದ್ದಾರೆ. ಅತ್ಯದ್ಭುತ ಮೇಕಿಂಗ್, ಅದ್ಭುತವಾದ ಕತೆ, ಅದ್ಭುತವಾದ ನಟನೆ, ಎಲ್ಲ ತಾಂತ್ರಿಕ ಅಂಶಗಳು ಅದ್ಭುತವಾಗಿದ್ದು ಕಮಲ್ ಹಾಸನ್ ಅಭಿಮಾನಿಗಳು ಅಭಿಮಾನಿಗಳಲ್ಲದ ಕೇವಲ ಸಿನಿಮಾ ಪ್ರೇಮಿಗಳು ಎಲ್ಲರೂ ನೋಡಬೇಕಾದ ಸಿನಿಮಾ ಇದಾಗಿದೆ.